ವೆಲ್ಕಮ್ ಬ್ಯಾಕ್. ಮೂಡ ಹಗರಣ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತಿರುಗೇಟನ ಕೊಡೋದಕ್ಕೆ ಸಿಎಂ ಮಾಡಿದ್ದಾರಂತೆ, ಮಾಸ್ಟರ್ ಪ್ಲಾನ್. ಸದ್ಯ ಹೈಕೋರ್ಟ್ ನಲ್ಲಿ ಸಿಎಂಗೆ ಸಿಕ್ಕಿದೆ ತಾತ್ಕಾಲಿಕ ರಿಲೀಸ್. ಗೇಟನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ, ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ ನಿಂದ ಸಿದ್ದರಾಮಯ್ಯ. ಸದ್ಯ ಹೈಕೋರ್ಟ್ನಿಂದ ಸಿದ್ದರಾಮಯ್ಯಗೆ ಸಿಕ್ಕಿದೆ ತಾತ್ಕಾಲಿಕವಾದ ರಿಲೀಫ್. ಜನಪ್ರತಿನಿಧಿಗಳ ಕೋರ್ಟ್ಗೂ ಆದೇಶವನ್ನ ಕಾಯ್ದಿರಿಸುವಂತೆ ಹೇಳಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲೇನು ರಾಜ್ಯಪಾಲರನ್ನ ಮೇಲೆತ್ತಿ ಅಥವಾ ಕಾಂಗ್ರೆಸ್ ಪಕ್ಷದ ವಿರೋಧವಾಗಿ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ರಾಜಭವನದಲ್ಲಿ ಕೇಂದ್ರದ ಅಣತಿಯಂತೆ ನಡೆದುಕೊಳ್ಳಲಾಗ್ತಾ ಇದೆ ಅಂತ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ನಿನ್ನೆ ಮಧ್ಯಾಹ್ನ 2:30ಕ್ಕೆ ಈ ಒಂದು ರಿಟ್ ಅರ್ಜಿಯ ವಾದ ಪ್ರತಿವಾದವನ್ನ ಆಲಿಸಿ ಕಾಯ್ದಿರಿಸುವಂತೆ ಹೇಳಿದೆ ಜನಪ್ರತಿನಿಧಿಗಳ ಕೋರ್ಟ್ಗೂ ಕೂಡ. ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಎಂ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಸದ್ದಾಗ್ತಾರೆ. ಬಿಜೆಪಿಯೇತರ ರಾಜ್ಯಗಳಲ್ಲಿ ಕೂಡ ರಾಜ್ಯಪಾಲರ ನಡೆಯ ವಿರುದ್ಧ ವಿರೋಧ ಕೇಳಿ ಬರ್ತಾ ಇದೆ. ರಾಜಭವನದ ದುರುಪಯೋಗ ಆಗಿದೆ ಅನ್ನೋ ಆರೋಪವನ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರಂತೆ. ಅಂದ್ರೆ ಎಲ್ಲೆಲ್ಲಿ ಬಿಜೆಪಿ ಇಲ್ಲ, ಎನ್ಡಿಎ ಮೈತ್ರಿಕೂಟಕ್ಕೆ ಅವೆಲ್ಲ ರಾಜ್ಯಗಳಿದೆ, ರಾಜ್ಯಗಳಲ್ಲೆಲ್ಲ ಕಾನೂನು ಹೋರಾಟ ಮಾಡೋದಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಮಾಡಿದ್ದಾರಂತೆ ಬಿಜೆಪಿಯೇತರ ರಾಜ್ಯಗಳ ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ರಾಜಭವನದ ದುರುಪಯೋಗದ ಆರೋಪದ ಮಾಹಿತಿ ಕೂಡ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಮತ್ತೊಂದು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರಂತೆ. ಇಲ್ಲಿ ಗವರ್ಮೆಂಟ್ ವರ್ಸಸ್ ಗವರ್ನರ್, ಸಿದ್ದರಾಮಯ್ಯ ವರ್ಸಸ್ ಥಾವರ್ಚಂದ್ ಗೆಹ್ಲೋಟ್, ಇವರ ನಡುವೆ ನಡೀತಾ ಇರುವಂತಹ ವಾರ್ ಇದು. ಒಂದು ಕಡೆ ಹೈಕೋರ್ಟ್ ರಿಟ್ ಅರ್ಜಿಯನ್ನ ಎಲ್ಲೋ ಸ್ವಲ್ಪ ದಿನದ ಮಟ್ಟಿಗೆ ನೀವು ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಆದೇಶವನ್ನ ತಡೆ ಹಿಡೀರಿ ಅಂತ ಹೇಳಿರೋದು, ಆ ನಡುವೆ ಈ ಬೆಳವಣಿಗೆ ಆಗ್ತದೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ ಮೂಡ ಹಗರಣ ಯಾವೆಲ್ಲ ರೀತಿಯಾಗಿ ಸದ್ದು ಮಾಡ್ತಾ ಇದೆ ಅಂತ ಗೊತ್ತಿರೋದೆ, ಹೊಸದಾಗಿ ಹೇಳಬೇಕಾಗಿಲ್ಲ. ಸೊ ಈಗ ಆ ವಿಚಾರವನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ಬಿಜೆಪಿ ಏತರ INDIA ಮೈತ್ರಿಕೂಟಗಳಲ್ಲಿ ಈ ಒಂದು ವಿಚಾರವನ್ನ ತಿಳಿಸೋದು, ರಾಜಭವನದ ದುರುಪಯೋಗದ ವಿಚಾರವನ್ನ ತಿಳಿಸಬೇಕು, ಹೋರಾಟಕ್ಕೆ ಅಣಿಯಾಗಬೇಕು ಅಂತ ಇರುವುದು, ಯಾವ ರೀತಿ ಪ್ಲಾನ್ ಇದೆ, ಏನ್ ಮಾಡಬಹುದು ಅಂತ. ಪವಿತ್ರ, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯದ ಮೆಟ್ಟಿಲನ್ನ ಸಿಎಂ ಅವರು ಏರಿರುವಂತದ್ದು. ಹಾಗಾಗಿ ಅಲ್ಲಿ ಪ್ರಮುಖವಾಗಿ ಈಗಾಗಲೇ 10 ದಿನಗಳ ಕಾಲ ಒಂದು ಮಧ್ಯಂತರ ಒಂದು ಆದೇಶವನ್ನು ಕೊಟ್ಟು ಈಗ ಏನು 29ನೇ ತಾರೀಕಿಗೆ ಇರುವಂತದ್ದು. ಸೊ ಹಾಗಾಗಿ ಈಗಿರುವಂತಹ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯ ಅವರು ಒಂದಿಷ್ಟು ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾನೂನು ಹೋರಾಟ, ಮತ್ತೆ ಒಂದು ಕಡೆ ಇದೇ ತರ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಕಾನೂನನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಒಂದು ಅದನ್ನ ವಿವರಣೆಯನ್ನ ಪಡೆದುಕೊಳ್ಳಿಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿರುವಂಥದ್ದು. ಮತ್ತೆ ಕಾನೂನು ಹೋರಾಟದಡಿಯಲ್ಲಿ ಆ ರಾಜ್ಯದ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ರಾಜ್ಯಪಾಲರ ಒಂದು ಕಾನೂನು ದುರುಪಯೋಗ ಸಂಬಂಧಪಟ್ಟಂತೆ ಯಾವೆಲ್ಲ ಕಾಯ್ದೆಗಳ ಅಡಿಯಲ್ಲಿ ಆ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗಿದ್ದಾರೆ, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಬೇರೆ ಬೇರೆ ರಾಜ್ಯಗಳಾಗಿರ್ತಕ್ಕಂಥ ಪ್ರಕರಣದ ವಿವರವನ್ನ ತೆಗೆಸ್ಲಿಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂಥದ್ದು. ಆ ಬಗ್ಗೆ
ಸಮಗ್ರವಾಗಿರ್ತ ಸಿಎಂ ನ ಮುಖ್ಯಮಂತ್ರಿಗಳ ಏನು ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಪೊನ್ನಣ್ಣಾಗಿರ್ಬೋದು ಮತ್ತೆ ಹಿರಿಯ ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಮತ್ತೆ ಇದು ಪ್ರಮುಖವಾಗಿ ಇಡೀ ದೇಶಾದ್ಯಂತ ಕೂಡ ಇದನ್ನ ಎತ್ತಿ ಹಿಡಿಯಬೇಕು ಆ ರೀತಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ, ಇಂಡಿಯಾ ಒಕ್ಕೂಟದ ನಾಯಕರನ್ನು ಕೂಡ ಭೇಟಿ ಮಾಡಿ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು. ಏನು ಬಿಜೆಪಿಯ ನಾಯಕರು ಈ ರೀತಿಯಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಡೀ ದೇಶಾದ್ಯಂತ ಕೂಡ ನಾವು ಪ್ರಸ್ತುತ ಪಡಿಸಬೇಕು ಅನ್ನುವಂತಹ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಸಾಕಷ್ಟು ಸಿದ್ಧತೆ ನಡೆಸ್ತಾ ಇದ್ದಾರೆ. ಅವರ ಜೊತೆ ಕಾನೂನು ತಜ್ಞರು ಕೂಡ ಸಾಕಷ್ಟು ಸಮಾಲೋಚನೆ ನಡೆಸಿ ಬೇರೆ ಬೇರೆ ರಾಜ್ಯಗಳಾಗಿರ್ತಕ್ಕಂಥ ಚಿತ್ರವನ್ನು ತೆಗೆದುಕೊಂಡು ಏನು ಇದನ್ನೇ ಒಂದು ದೊಡ್ಡ ಮಟ್ಟದಲ್ಲಿ ಬಿಜೆಪಿಯ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಸಿದ್ಧವಾಗಿರುವಂತದ್ದು ಪವಿತ್ರ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.